ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ವೃತ್ತದ ಬಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ತಾಲೂಕಿನ ರೈತರ ಹಲವಾರು ಬೇಡಿಕೆಯನ್ನು ಈಡೇರಿಸುವಂತೆ ಸಾಕಷ್ಟು ಬಾರಿ ತಾಲೂಕು ಕಚೇರಿಗೆ ಮನವಿಯನ್ನು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹಲವಾರು ರೈತರುಗಳು ರಸ್ತೆ ತಡೆಯದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಗ್ರೇಡ್ 2 ತಹಸೀಲ್ದಾರ್ ಶರತ್ ಕುಮಾರ್ ಅವರು ಬಂದು ಪ್ರತಿಭಟನೆ ಕೈಬಿಡುವಂತೆ ರೈತರಲ್ಲಿ ಮನವಿ ಮಾಡಿದರು. ಆದರೆ ರೈತರು ಒಪ್ಪದ ಕಾರಣ ಪೊಲೀಸರು ಮಧ್ಯಪ್ರವೇಶಿಸಿ ರೈತ ಮುಖಂಡ ಲೋಕೇಶ್ ಹಾಗೂ ರವಿಕುಮಾರ್ ಮತ್ತು ಕೆಲವರನ್ನ ರಸ್ತೆಯಿಂದ ಎಳೆದು ಹಾಕಿದರು. ಇದನ್ನು ಖಂಡಿಸಿದ ರೈತರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು. ನಂತರ ಗ್ರೇಡ್ 2 ತಹಸೀಲ್ದಾರ್ ಶರತ್ ಕುಮಾರ್ ಅವರು ಮತ್ತೆ ಮಧ್ಯಪ್ರವೇಶಿಸಿ ಅಧ್ಯಕ್ಷ ಲೋಕೇಶ್ ಅವರ ಬಳಿ ಚರ್ಚಿಸಿ 10 ದಿನಗಳ ಗಡುವನ್ನು ಕೇಳಿ ಪ್ರತಿಭಟನೆ ತಿಳಿಗೊಳಿಸಿದರು. ನಂತರ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಅಧಿಕಾರಿಗಳಿಗೆ ಇದೇ ತಿಂಗಳ 15ನೇ ತಾರೀಕಿನಂದು ಎಲ್ಲ ಅಧಿಕಾರಿಗಳು ಇದೇ ಸೋಮೇಶ್ವರ ವೃತ್ತದ ಬಳಿ ಬಂದು ರೈತರ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಮತ್ತೆ ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಸಿದರು. ನಂತರ ರೈತರು ಪ್ರತಿಭಟನೆ ಕೈಬಿಟ್ಟರು. ಈ ವೇಳೆ ರಸ್ತೆಯಲ್ಲಿ ಕೆಲಕಾಲ ವಾಹನ ದಟ್ಟಣೆ ಹೆಚ್ಚಾಗಿತ್ತು. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ಯುವ ಘಟಕದ ಅಧ್ಯಕ್ಷ ರವಿ, ಶಿವಲಿಂಗಯ್ಯ, ಬುಡಾನ್ ಸಾಬ್, ಚಂದ್ರಾಯಪ್ಪ, ನಿಂಗಪ್ಪ, ಸೂರಪ್ಪ, ಮಾಯಣ್ಣ, ಗಿರೀಶ್, ಹನುಮಂತಯ್ಯ, ಸುರೇಶ್, ಕಾಂತರಾಜು, ನಾರಾಯಣಪ್ಪ, ಧನಂಜಯ ಹಾಗೂ ಇನ್ನೂ ಅನೇಕ ರೈತರು ಭಾಗವಹಿಸಿದ್ದರು.
ಕೆಎಸ್ ಡಿಪೋ ಮ್ಯಾನೇಜರು ಯಾರು ದೊಡ್ಡ ಲೈನ್ ಇಂಜಿನಿಯರು ಕರೆಸಿ ಪುರಸಭೆ ಚೀಫ್ ಆಫೀಸರ್ ಅವರು ಬರಲ್ಲ ಸರ್ ಬರಲ್ಲ ಸರ್ ಮಾತಾಡಿ ಇಲ್ಲೇ ಮಾತಾಡಿ ಸರ್ ಬರಲ್ಲ ಸರ್ ಸುಮಾರು ಬಾರಿ ಮನವಿ ಕೊಟ್ಟು ಸಭೆ ಮಾಡಿ ಸಾಕಾಗಿ ಕಡೆಗೆ ಇಲ್ಲಿ ಬಂದು ಕುಂತಿದೀವಿ. ಇನ್ನು ಎಲ್ಲಿ ಕುಂತಬೇಕು ಕೇಳಿ ನಿಮ್ ತಹಸೀಲ್ದಾರ್ ಫೋನ್ ಮಾಡಿ ತಹಸೀಲ್ದಾರ್ ಸಾಹೇಬ್ರೆ ಯಾವ ರೈತ ಸಂಘದ ಏನಾರ ಇವನು ಏನ್ ಕೊಟ್ಟಿದ್ದೆ ಯಾಕೆ ಚರ್ಚೆ ಮಾಡಲಿಲ್ಲ ಕೇಳಲಿಲ್ಲ ಹೋರಾಟ ಮಾಡಿದ್ವಿ ಶಾಸಕರ ಮನವಿ ಮಾಡಿದ್ವಿ ಎಲ್ಲ ಮಾಡಿದಾಯ್ತು ಏನ್ ಮಾಡ್ಬೇಕು ಎರಡೂವರೆ ತಿಂಗಳಾಯ್ತು ದೊಡ್ಡ ಇಂಜಿನಿಯರ್ ಹೋಗಿ ಹೋದ್ರೆ ಗೇಟಿಂದ ಒಳಗೆ ಸೇರಿಸ್ತಾರೆ ಒಳಗಡೆ ನಿರ್ಮಂಗದಲ್ಲಿ ಇಲ್ಲಿಂದ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಇಂಟರ್ ಚಲ ಹೋದ್ರೆ ಗೇಟಿಂದ ಒಳಗೆ ಕೊಡ್ತಾ ಇಲ್ಲ ಕಾರಣ ಏನು ಯಾರನ್ನು ಕೇಳಬೇಕು ಕೆಎಸ್ಆರ್ಟಿಸಿ ಬಸ್ಸು ಮ್ಯಾನೇಜರ್ ಅವನ ಸತ್ತೋಗಣ ನೋಡಿದಿರ ಹೋಗಿ ಬೆಳಿಗ್ಗೆ 7:30 ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹೋಗಿ 5 ಗಂಟೆ ಬಸ್ ಸ್ಟ್ಯಾಂಡ್ 1,000 ಜನ ಇರ್ತಾರೆ 3 ಬಸ್ ಇರ್ತವೆ ಏನಾದ ಬಸ್ಸು ಯಾರನ್ನು ಕೇಳಬೇಕು ಬರ್ಗಾವತಿ ಕೆರೆ ಟೆಸ್ಟ್ ನೀರು ಹೋಗ್ತದೆ ಕುಡಿಲಿ ಬಿಡ್ರಿ ರೈತರು ಸಾಹೇಬ್ ಉಪವಾಸ ಮಾಡಿದ್ರು ರೈತರುಗಳು ಒಳ್ಳೇದಾಗ್ಲಿ ಆ ದನಕರು ಒಳ್ಳೆ ನೀರು ಕುಡಿಲಿ ಅಂತ ಅವ್ರಿಗೂ ಕಕ್ಕಸ್ ನೀರೇ ಕೊಡ್ತೀರಿ ಯಾರು ಕೇಳಬೇಕು ವರ್ಗಾವತಿ ಕೆರೆ ನೀರು ಈಗ ನೋಡಿದ್ರೆ ಪೊಲೀಸ್ ಮುಂದಿಕೊಂಡು ದರ ದರ ಹೇಳ್ಕೊಂಡು ಬಿಡ್ತೀರಿ ರೈತರ ಗೌರವನೇ ಇಲ್ವಾ ಇದೇ ನೀವು ತಾಲೂಕು ರೈತರ ಗೌರವ ಇದೇ ನಿಮ್ ಗೌರವ ಪೊಲೀಸ್ನವರು ರೈತ ಮಕ್ಕಳಿಗೆ ನೀವೆಲ್ಲೋದ್ರೂ ಅವ್ರನ್ನೇ ಚೂಬಿಡೋದು ಎಂತಾಗ್ರಿ ಮತ್ತೆ ಬಳಿಕ ಹಾಕ್ರಿ ವಿಚಾರ ಬೇರೆ ಅದು ನಮ್ಗೇನು ಇನ್ನೂ ಜೈಲೇನು ಹಾಕ್ತಲ್ಲ ನಮ್ಗೆ ಕೊಡಿ ಹೋಗಂತ ಅಂದ್ರೆ ಇಲ್ಲ ಆಗ್ತಿ ಆಗಲ್ವಾ ಕರ್ತಿ ಅಧಿಕಾರಿಗಳನ್ನ ಯಾರು ಅವ್ರೆ ನಿಮ್ಗೆ ಏನು ಕೊಟ್ಟಿದ್ ಪ್ರತಿಫಲ ನಿಮ್ ಲೆಟರ್ ಕೊಟ್ಟಿದ್ ಪ್ರತಿಫಲ ಏನ್ ಬಂತ ನಾನು ನಾನು ಹೇಳ್ತೀನಿ ತಾಸಲ ಗಮನ ತಂದಿದ್ರಿ ಅವ್ರ ಕಾಲ ಗುರುಗಳೇ ನಾವು ಪರ್ಮಿಷನ್ ತಗೊಂಡಿಲ್ಲಿರ್ಬೋದು ನಾವು ಅರ್ಧ ಗಂಟೆ ನಿಮಿಷ ಮಾಡ್ತೀವಿ ಕೊಟ್ಟಿರ್ಬೋದು ಸಂತೋಷ ನಾವು ಅರೆಸ್ಟ್ ಮಾಡಿ ರೆಡಿ ಇದೀವಿ ಅರೆಸ್ಟ್ ಮಾಡ್ಕೊಂಡ್ವಿ ಆದ್ರೆ ಅಧಿಕಾರಿ ಕೇಳಿದ್ರಿ ಇಲ್ಲ ಯಾರು ಜಿಲ್ಲಾಧಿಕಾರಿ ಬರ್ತಾರ ಇಲ್ಲ ನಮ್ಮ ದೊಡ್ಡ ಲೈನ್ MD ಬರಬೇಕು ಅಂತ ಕೊಡ್ ಲೆಟರ್ ಕೊಟ್ಟಿದ್ದೀನಿ ಒಬ್ರು ಪತ್ತಿಲ್ಲ ನಾವ್ ಯಾರು ಕೇಳಿದ್ರೆ ಕೇಳಿ ಎಲ್ಲಿ ಮಾಡ್ಬೇಕು ನೀವೇನೋ ಸರಿ ನಿಮ್ಮ ಒಂದು ವಿಚಾರವಾಗಿ ನೀವು ಹೋರಾಟ ಮಾಡಕ್ಕೆ ರಸ್ತೆ ಜಯ ಮಾಡಿದ್ರೆ ನಮ್ಗೆ
ಬೈತಾರೆ ಬೈತಾರೆ ಹಿಂಗೆ ರಸ್ತೆ ತಡೆ ಇರುತ್ತೆ ಸಾರ್ವಜನಿಕ ತೊಂದರೆ ಆಯ್ತದೆ ನನಗೇನು ಇಷ್ಟ ಇಲ್ಲ ನಾನು ದಿನ ಬಂದು ಕುಂಕೊಳ್ಳೋದು ಇಲ್ಲ ಸಮಸ್ಯೆ ಇರೋದಕ್ಕೆ ಬಂದಿದ್ದೀನಿ ಪರಿಹಾರ ಕೊಡಿಸಿ ಕಣ್ ಪರಿಹಾರ ಕಂಡುಕೊಡಿ ಹೋಗ್ಲಿ ಪಾಪ ಅವ್ರಿಗೆ ತೊಂದರೆ ಕೊಡು ನಾನು ಅವ್ರು ಏನೇನು ಕೆಲಸ ಮಾತಾಡ್ತಾವ್ರು ಹೇಳಿ ಒಳಗೆ ಮೀಟಿಂಗ್ ಕರೆದು ಎಲ್ಲರೂ ಎಲ್ಲ ಅಧಿಕಾರಿಗಳನ್ನ ನಿಮ್ಮನ್ನು ಕರೆದು ಮುಖ್ಯವಾಗಿ ಭೇಟಿ ನೀಡಿ ಏನಿದೆ ಸಮಸ್ಯೆ ಸಾವಿರ ನೆಕ್ಸ್ಟ್ 10,000 ತಿಂಗಳ ತರಕಣ ಇದೇ ತರ ಹೇಳ್ತಾರಣ ಆಯ್ತು ಎಷ್ಟು ದಿನ ನಮ್ಗೂ ಈಗ ರೈತರು ಹೊಲ ಕುಯ್ಯೋದೈತೆ ಹೊಲ ಕಟ್ಟೋದೈತೆ ಮಳೆಗಾಲದಲ್ಲಿ ಕೊಟ್ಟೆ ಹಿಂಗೆ ಬರೋಕೆ ಯಾರು ಜನಗಳು ಕೆಲಸ ಹೋಗಿದ್ದಾರೆ ನಾನು ಕೋರ್ಟ್ ಒಳಗೆ ಹೋಗಿದ್ದಾರೆ ಅವ್ರಿಗೆ ಮಾತಾಡಿದೀನಿ ಹತ್ತು ದಿವಸದೊಳಗೆ ಕರೆಸಿ ನಾನು ಅವ್ರನ್ನು ಯಾವಾಗ ಲೆಟರ್ ಕೊಟ್ಟಿದ್ದೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಎಷ್ಟು ದಿನ ತಹಸೀಲ್ದಾರ್ ಬಂದ್ರೆ ನಿಮ್ಗೆ ಲೆಟರ್ ಹೇಳೋಣ ಆಯ್ತು ಎಷ್ಟು ದಿನ ನಿಮ್ಗೆ ಇದನ್ನ ಕೊಟ್ಟಿದ್ದಾರೆ ಹೇಳಿ ನೀವು ಕೊಟ್ಟಿದ್ದ ಸಹ ಎಲ್ಲ ಫುಲ್ಲು ತಹಸೀಲ್ದಾರ್ ಮೀಟಿಂಗು ಕೋರ್ಟ್ ಮೀಟಿಂಗು ಇದು ರಾಮನಗರ ಡಿ ಸಿ ಆಫೀಸ್ ಅಂತ ಯಾವತ್ತ ಹೇಳಿದ್ರ ಆಯ್ತು ಮೀಟಿಂಗ್ ಎಷ್ಟು ದಿನ ಅಧಿಕಾರ ಕೊಡೋಣ ನಾನು ಅಲ್ಲಿ ಬರಲ್ಲ ಇಲ್ಲೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲೇ ನಾನು ತಿರ್ಗಿ ಅಲ್ಲಿ ಬರಲ್ಲ ನಾನು ತಲೆ ಕಚ್ಚಿದ್ರೆ ನಾನು ಖಾಲಿ ಕಲ್ಲ ಸರ್ ನೀವು ಹೇಳ್ತೀರಾ ಜಾಸ್ತಿ ಪ್ರತಿಭಟನೆ ಜಾಸ್ತಿ ಇರ್ತದೆ ಅಂತ ಹೇಳ್ಬಿಟ್ಟು ಸರ್ ನಮ್ಗೆ ದಯವಿಟ್ಟು ನಿಮ್ ಇಲಾಖೆ ಬಗ್ಗೆ ಗೌರವ ಇದೆ ಆದ್ರೆ ನಮ್ ರೈತರು ಆ ಪರ್ಮಿಷನ್ ತಗೊಂಡು ತಗೊಂಡ್ರು ಸತ್ತು ಬೇಸರ ತಗೋದ್ರೆ ಹೋರಾಟ ಮಾಡಿದ್ರೆ ಆದ್ರೆ ನ್ಯಾಯ ಕೇಳಿದ್ರೆ ದಿಕ್ಕಿಲ್ಲ ನನ್ನ ಪ್ರಕಾರ ಇವ್ನು ಇವ್ನು ಬಸ್ಬಿಟ್ಟ ಅಂದ್ರೆ ಬಿಟ್ಟು ಮುಗಿತಂಗೆ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಆಗಲ್ಲ ದಯವಿಟ್ಟು ಪರ್ಮಿಷನ್ ವಗೈರೆ ನಮ್ಗೆ ತಲೆಗೆ ಹಾಕ್ಬಿಟ್ಟಿ ಸ್ವಾಮಿ ನಾನು ನಿಮ್ಮನ್ನು ಕೇಳಿಕೊಳ್ಳೋದಿಷ್ಟೇ ನಾವು ಇಲ್ಲಿ ಶಾಂತ್ರು ಕುಂತಿರ್ತೀವಿ ಎಲ್ಲಾದ್ರೂ ಒಂದ್ ಕಡೆ ಬರಲಿ ಸಾರು ಚರ್ಚೆ ಬರಲಿ ಯಾರು ದೊಡ್ಡ ಲೈನ್ ಕೆ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ನಾನು ಕೊಟ್ಟಿರ್ತಕ್ಕಂಥ ಲೇಟ್ ಏನ್ ಇದೆ 15 ದಿನದ ಡೇಟ್ ಆಗುತ್ತೆ ನೋಡಿ 15 ದಿನ ಸೋಮೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಲ್ಲ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ನೀನು ಸರಿ ನೀವು ನಿಮ್ ಸಾಹೇಬ್ರು ಪರ್ಮಿಷನ್ ಕೊಡ್ತೀರೋ ಡಿವೈಸ್ ಪರ್ಮಿಷನ್ ಕೊಡ್ತೀರ ನನಗೆ ಹೋರಾಟ ನಾನು ಮಾತ್ರ ತುಂಬಿಕೊಂಡು ಬೇಕಾದಿಲ್ಲ ನಾವು ಶಾಂತಿ ಇದ್ರೆ ಕುಂತಿರ್ತೀವಿ ಅಧಿಕಾರಿಗಳು ಬರ್ಬೇಕು ನಮ್ಗೆ ಬಂದಿಲ್ಲ ಅಂದ್ರೆ ಸೇಮ್ ರಸ್ತೆದಲ್ಲೇ ಮಾಡ್ತೀನಿ ಏನಪ್ಪ ಏನ್ ವಿಚಾರ ನನಗ್ ಗೊತ್ತಿಲ್ಲ ಸರ್ ನೀವೇ ಕರ್ತಿರೋ ತಹಸೀಲ್ದಾರು ಕರ್ತಾರೋ ಇಲ್ಲ ಶಾಸಕರೇ ಕರ್ತಾರೋ ನನ್ಗೆ ಗೊತ್ತಿಲ್ಲ ಬೇಕಾಗಿಲ್ಲ ಅದು ನಮಗ್ ಬೇಕಾಗಿರೋ ಅಧಿಕಾರಿಗಳು ಮುಂದೆ ಬರ್ಬೇಕು ನಿಮ್ಗಳು ಏನ್ ಉತ್ತರ ಕೊಡ್ತಾರೆ ಕೊಡ್ಲಿ ಕೆಲಸ ಏನ್ ಮಾಡ್ತಾರೆ ಅಂತ ನಾವು ಹೋರಾಟ ಮಾಡಿ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಹೋರಾಟ ಗೌರವ ನ್ಯಾಯ ಇಲ್ಲ ಸರ್ ಹೋರಾಟಕ್ಕೆ ನೀವೇನು ನಿಮ್ ಮುಖಾಂತರ ನೀವು ಮಾಡ್ತೀರಿ ಮತ್ತೆ ಸಂತೋಷ ನಮ್ಗೆ ಜೈಲು ವಸ್ತಾ ನಮ್ಗೆ ಬರ್ತೀವಿ ಕರ್ಕೊಂಡು ಹೋಗಿ ಆದ್ರೂ ನಿಮ್ ಮುಖ ನೋಡ್ಬೇಕು ನಾನು ಗೌರವ ಕೊಡ್ಬೇಕು ಆ ವಿಚಾರವಾಗಿ ನಾನು ಗೌರವ ಕೊಡ್ತೀನಿ ಆದ್ರೆ 15 ದಿನ ಸೋಮೇಶ್ವರ ಇಲ್ಲ ಇದೇ ಸರ್ಕಲ್ ಅಲ್ಲಿ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಸರ್ ಕರೆಕ್ಟ್ ಆಗಿ 10:30 ಅಧಿಕಾರಿಗಳು ಇರ್ಬೇಕು 10:35 ಬಂದ್ರು ರಸ್ತೆ ತಡೆ ಮಾಡ್ತೀನಿ ಏನಪ್ಪ ಇದು ನಮ್ ಕೋರಿಕೆ ಅಲ್ಲ ನಮ್ಮ ಇದು ಏನೋ ಆಯ್ತು ಮಾಡ್ತಾರ ವಿಚಾರ ನೀವ್ ಏನೋ ತಿಳ್ಕೊಂಡು ವಿಚಾರವಾಗಿ ನಾನು ಕೊಟ್ಟು ತಹಸೀಲ್ದಾರ್ ಕೊಟ್ಟು ಸಾಕಾಗಿದೆ ನಾನು ಯಾರು ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಕಾನೂನು ಮುಂದೆ ಎಲ್ಲ ಚಿಕ್ಕವರೇ ತಲೆ ಬಾಗ್ಲೇಬೇಕು ಅದಕ್ಕೆ ನಾನು ಅದಕ್ಕೆ ತಲೆ ಬಾಗ್ತೀನಿ ನೀವು ಅಧಿಕಾರಿಗಳು ಕರ್ಕೊಂಡು ರೈತರ ಸಮಸ್ಯೆ ಕಷ್ಟ ದುಃಖ ಕೇಳ್ಬೇಕು ನೋಡಿ ಸರ್ ಶುಕ್ರವಾರ ಅವ್ರ ಅಧಿಕಾರಿಗಳು ಕರೆದು ಏನಾದ್ರು ಸಭೆ ಮಾಡ್ಕೊಂಡು ನಾವು ಹೋಗಲ್ಲ ಸಭೆಗೆ ನಾವಿಲ್ಲಿ ಸೋಮೇಶ್ವರ ಸರ್ಕಾರ ಕಾಯ್ದಾ ಇರ್ತೀವಿ 10 ತಾರೀಕು ಅವ್ರ ಸಭೆ ಮುಗಿಸಿದ್ರೆ ಮುಂದಿನ ಮುಗಿಸಿದ್ರು ಇವಾಗ ಕಾಳಿಕೆ ಮುಗಿಸಿದ್ರೆ ಗೊತ್ತಿಲ್ಲ ಅವ್ರ ಸಭೆ ಅಲ್ಲ ಶುಕ್ರವಾರದೊಳಗಡೆ ಇವ್ರ ಎಲ್ಲಾರ್ದು ಸಭೆ ಮಾಡ್ತೀವಿ ಅಂತ ಹೇಳಿದ್ರು ಬರ್ಬೇಕು
ಇಂಥ ಸಭೆ ಎಷ್ಟು ಮಾಡಿದ್ದೀವಿ ಆ ನೋವು ಹೇಳಿ ಪದ ಹೇಳ್ತಾ ಇರೋದು. ಆಗಿಲ್ಲ ಅಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ, ಮಾಡಿ ನಾವೇ ಸ್ಟಾಪ್ ಮಾಡ್ತೀವಿ. ಕ್ಯಾಶಿಪ್ ಕೆಲಸ ಎಲ್ಲೆಲ್ಲಿ ಮಾಡ್ತಿದ್ರೆ ಅವೈಜ್ಞಾನಿಕ ಆಗಲ್ಲ. ಕರೀರಿ ಇಂಜಿನಿಯರ್ ಒಂದೇ ಒಂದು ನಿಮಿಷ ನಿಲ್ಸಿದ್ರೆ ಯಾಕೆ ಸಹ ಬರಲ್ಲ? ಎಲ್ಲಿದೆ ಸರ್ ನಮ್ಮ ತಾಲೂಕಿನ ಯಾವ ದೇಶದಲ್ಲಿ ಸರ್? 2023 ಮುಗಿ 24 ಬತ್ತಾದೆ ಇನ್ನೂ ನಮ್ಮ ಜನ ಅಯ್ಯೋ ಅನ್ನ ತಪ್ಪಲಿ ಬಂತ. ಏನ್ ನಮ್ಮ ಕರ್ಮ ಏನ್ ಮಾಡಿದ್ವಿ ಮಾಡಿ ತಾಲೂಕರು? ಕೆಶಿಪ್ನವರು ಈ ಕ್ಷಣದಲ್ಲೇ ನಾವು ನಾನೇ ಸ್ಟಾಪ್ ಮಾಡ್ತೀವಿ, ರಸ್ತೆ ಕೆಲಸ ಸ್ಟಾಪ್ ಮಾಡ್ಬೇಕು. ಕಲಬೇಕು ಇಂಜಿನಿಯರ್ ಏನ್ ಎಲ್ಲವನು ಎಲ್ಲ ಅವ್ರ ಅಡ್ರೆಸ್ ಇಲ್ಲ ಇಂಜಿನಿಯರ್ ಯಾರು ಆಯ್ತು ಬೇಡ ಮಾತಾಡಲ್ಲ ಬೇಡ. ನನ್ನ ಮಾತು ಕೇಳಿ ಒಂದ್ಸಲ ಕೇಳಿ ನನ್ನ ಮಾತು ಕೇಳಿ 15ನೇ ತಾರೀಕು ದಯವಿಟ್ಟು ಸೋಮೇಶ್ವರ ಸರ್ಕಲ್ ಬನ್ನಿ, ಬಿಡು ಮಾಡ್ಕೊಂಡು ಒಂಚೂರು ಅವತ್ತು. ಅದಾದ್ಮೇಲೆ ಏನ್ ಹೇಳ್ತಾರೆ ನಿಮ್ ಸಾಹೇಬ್ರು ಲಾಸ್ಟ್ ಹೇಳ್ಬಿಡಿ ಸ್ವಾಮಿ, ನಿಮ್ದೇನಿದೆ ಗುಣಗಾನ ಮಾಡ್ಬಿಡಿ ರೈತರ ಬಗ್ಗೆ ಒಂಚೂರು. ಆಯ್ತು 15ನೇ ತಾರೀಕು ಅದನ್ನ ತರಿಸ್ತೀವಿ. ತರಿಸಿದ ಮೇಲೆ ಎಲ್ಲಾ ಅಧಿಕಾರಿಗಳು ಕೆಶಿಪ್ KSRTC ಮತ್ತೆ ಇದು ಲೈನ್ ಇಂಜಿನಿಯರ್ ಸೇರಿದ ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಇವತ್ತು ಲೆಟರ್ ಫಾರ್ವರ್ಡ್ ಮಾಡಿ 15ನೇ ತಾರೀಕು ಅಕ್ಟೋವರೆಗೆ ಇಲ್ಲಿರೋಕೆ ವ್ಯವಸ್ಥೆ ಮಾಡಿ. ತಡೆಯನ್ನು ಅನಿಸಿದ್ರು ಸೋಮೇಶ್ವರ ಕಂಪನಿಯಲ್ಲಿ, ತಾವು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರಿ, ಏನು ನಿರ್ಣಯ ತಗೊಂಡ್ರಿ ಸರ್? ಅದೇ ಈ ಹಿಂದೆ ಸುಮಾರು 2 ಬಾರಿ ಅವರು ನಮ್ಮ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರಂತೆ, ಮತ್ತೆ ಅದು ಫಲಪ್ರದವಾಗಿಲ್ಲ ಅಂತೇಳಿ ಮತ್ತೆ ದಿನಾಂಕ 15/12/2023 ಎಲ್ಲ ಅಧಿಕಾರಿಗಳನ್ನು ಆ ಸೋಮೇಶ್ವರ ಬಡಾವಣೆ ಏನಿದೆ ಅಲ್ಲಿ ಅಲ್ಲಿ ಕರೆಸಿದ್ರ ಬಗ್ಗೆ ಏನಲ್ಲಿ ಲೋಕಲ್ಲಾಗಿ ಏನು ಒಂದು ವ್ಯವಸ್ಥೆ ಸರಿ ಇಲ್ಲ, ಈ ಕೆಶಿಪ್ ಆಗಲಿ ಮತ್ತು KSRTC ಬಸ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಮತ್ತು ಎಲೆಕ್ಟ್ರಿಕಲ್ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ತಹಸೀಲ್ದಾರ್ ಸಮಕ್ಷಮದಲ್ಲಿ ಒಂದು ಆದಷ್ಟು ಬೇಗನೆ ಸೂಚನೆಗಳನ್ನು ಕೊಟ್ಟು ಅದನ್ನ ಒಂದು ಸರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಒಂದು ನಿರ್ಣಯ ಮಾಡಿದ್ವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.